ಅಜ್ಜಿ ಅವ್ರ ಹೆಸರು ಶಾಂತನು ಅಂತ. ಸರಿಯಾದ ಸಮಯಕ್ಕೆ ಬಂದು ಇವ್ರ ಜೀವ ಕಾಪಾಡಿದ್ರು. ಅವರು ಬೆಂಗಳೂರಿನವರೇ ಅಂತೆ. ವಿಶು ಅವರನ್ನು ಬರ್ತ್ಡೇಗೆ ಇನ್ವೈಟ್ ಮಾಡ್ಬೋದಾಗಿತ್ತಲ್ವೇನೋ ಅಮ್ಮ? ಅದು ಅರ್ಜೆಂಟಲ್ಲಿ ಅವ್ರ ಫೋನ್ ನಂಬರ್ ತಗೊಳ್ಳೋದನ್ನೇ ಮರ್ತ್ಬಿಟ್ಟೆ. ಅವನ್ ಯಾರೇ ಆಗಿರ್ಲಿ ವಿಶು, ಆ ಪುಣ್ಯಾತ್ಮ 100 ವರ್ಷ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು. ನೀವು ಇಲ್ಲಿ, ನೀವು ಕರೆದ್ರೆ ಬರದೇ ಇರಕ್ಕಾಗುತ್ತ? ನಾವು ಕರೆದ್ವ ಯಾವಾಗ? ನೀವಲ್ಲ, ರಾಧಿಕಾ ಅವ್ರು ಕರೆದಿದ್ದು. ಯಾವಾಗ ಬೆಂಗಳೂರಿಗೆ ಬಂದ್ರು ನಮ್ಮ ಮನೆಗೆ ಬಂದೋಗಿ ಅಂತ ಹೇಳಿದ್ರು. ಸೊ ಬಂದ್ಬಿಟ್ಟೆ. ವಿಶು, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನ್ ಫ್ರೆಂಡಾ? ಹಾ, ಹಾಗೆ ಅನ್ಕೊಳ್ಳಿ. ಅಲ್ವಾ ವಿಶು? ನಾನು ಹೇಳದ್ನಲ್ಲ, ಗೋವಾದಲ್ಲಿ ಇವ್ರ ಜೀವನ ಒಬ್ರು ಕಾಪಾಡಿದ್ರು ಅಂತ. ಅವರೇ ಇವರು ಶಾಂತನು ಅಂತ. ನಿಮ್ಮಿಂದ ತುಂಬ ಉಪಕಾರ ಆಯ್ತಪ್ಪ. ಇದ್ರಲ್ಲಿ ಉಪಕಾರ ಅನ್ನೋ ಮಾತೇ ಇಲ್ಲಮ್ಮ. ನಾನು ನನ್ನ ಕೆಲಸ ಮಾಡಿದೆ ಅಷ್ಟೇ. ಏನ್ ವಿಶು? ಒಬ್ಬನ ಪ್ರಾಣನೇ ಉಳಿಸ್ಲಿಲ್ಲಪ್ಪ, ನಮ್ಮೆಲ್ಲರೂ ಪ್ರಾಣನೂ ಉಳಿಸ್ದೆ. ವಿಶುಗೇನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಮ್ಗೆಲ್ಲ ಏನಾಗ್ತಿತ್ತೋ ಏನು. ಇಂಥ ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರ ಅಜ್ಜಿ? ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು ಮಾನವ ಧರ್ಮ ಅಲ್ವಾ? ಅದರಲ್ಲೂ ಹೊರ ರಾಜ್ಯದಲ್ಲಿದ್ದಾಗ ಎಲ್ಲರೂ ನಮ್ಮವರೇ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದೀಯಪ್ಪ. ನೀನ್ ಮಾತಾಡೋದನ್ನ ಕೇಳ್ತಾ ಇದ್ರೇನೆ ನನ್ನ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ನಾನೇನಾದ್ರೂ ವೇದಾಂತಿ ತರ ಮಾತಾಡ್ತೀನಿ ಅಜ್ಜಿ? ಅದರಲ್ಲೂ ಪೆಟ್ಟು ತಿಂದಾಗ ಮನುಷ್ಯ ತನ್ನ ಜೀವನದ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ. ಯಾರಿದು ಪ್ರದೀಪ್? ಶಾಂತನು, ನಿನ್ ಗುರಿ ಏನು ಅನ್ನೋದು ನನಗ್ ಗೊತ್ತಿಲ್ಲಪ್ಪ. ಆದ್ರೆ ಒಂದಲ್ಲ ಒಂದಿನ ನಿನ್ ಗುರಿ ನೀನ್ ಮುಟ್ಟೇ ಮುಟ್ತೀಯ. ಅದಕ್ಕೋಸ್ಕರನೇ ಬಂದಿದ್ದೀನಿ ಅಜ್ಜಿ.
ನನ್ನ ಗುರಿನ ನಾನು ಮುಟ್ಟೆ ಮುಟ್ಟೆ. ಸರಿನಪ್ಪ, ಇವತ್ತು ನಮ್ಮ ವಿಶು ಹುಟ್ಟಿದಬ್ಬ. ಈ ಸಂತೋಷದಲ್ಲಿ ನೀನು ಭಾಗಿಯಾಗಿದೀಯ. ನಾವೆಲ್ಲ ನಿಮ್ಮವರೇ ಅನ್ಕೋ, ಈ ಮನೇನೂ ನಿಂದೆ ಅನ್ಕೋಪ್ಪ. ಹೌದಜ್ಜಿ, ಇಲ್ಲಿರೋರೆಲ್ಲ ಪ್ರದೀಪ್, ಇದ್ಯಾವುದು ಹೊಸ ಎಂಟ್ರಿ? ಯಾವನಿಗೆ ಗೊತ್ತು, ನಾನು ನೋಡ್ತಾ ಇರೋದು ಇವತ್ತೇ. ಖಂಡಿತ ಅಜ್ಜಿ, ಈ ಮನೆನ ನಂದೇ ಅನ್ಕೊಂತೀನಿ. ಸರಿ, ಹಾಗಾದ್ರೆ ಬರೋರೆಲ್ಲ ಬಂದಾಯ್ತು. ವಿಶು, ಇನ್ನೇನು ಕೇಕ್ ಕಟ್ ಮಾಡ್ಬೋದಲ್ವಾ? ರಾಜು, ಹೊರಗಡೆ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರೆದು ಬಿಡಪ್ಪ. ಸರಿ ವಿವೇಕನ. ರಾಜು ಬಲ್ಲಿ. ಯಾರದು? ಅಲ್ಲ, ವಿಶು ನನ್ನ ಫ್ರೆಂಡ್ ಅಂತೆ, ಗೋವಾದಲ್ಲಿ ಪರಿಚಯ ಆದ್ರು. Many happy returns of the day. Thank you. Vishu? Many, many happy returns of the day. ಇವತ್ತು ನಿನ್ನ ಬಾಯಿಗೆ ಕೇಕ್ ಹಾಕಿದ್ದೀನಿ, ಸದ್ಯದಲ್ಲೇ ನಿನ್ನ ಬಾಯಿಗೆ ಮಣ್ಣು ಹಾಕ್ತೀನಿ. ರುಂದ ರುಂದ
ವಿಶಾಖ ಅವರ ಇದೇನು ರೂಮಲ್ಲಿ ಒಬ್ಬರೇ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೆ ತುಂಬ ಡಲ್ಲಾಗಿದ್ದೀರಾ? ಅಲ್ಲಿ ಕೆಳಗಡೆ ನಮ್ಮ ಬಾಸ್ ಬರ್ತ್ಡೇನ ಎಲ್ಲರೂ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ನೀವಿಲ್ಲಿ ಮಂಕ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ, ಯಾಕೆ ಏನಾಯ್ತು? ನೋಡು, ಮೊದಲು ನೀನಿಲ್ಲಿಂದ ಆಚೆ ಹೋಗು. ಯಾಕವ್ರೆ ಕೋಪ ಬಿಡಿ, ನೋಡಿ ನಿಮ್ಗೋಸ್ಕರ ನಮ್ಮ ಬಾಸ್ದು ಬರ್ತ್ಡೇ ಕೇಕ್ ತಂದಿದ್ದೀನಿ, ನಿಮ್ದು ಬಾಯಿ ಸಿಹಿ ಮಾಡ್ಕೊಳ್ಳಿ, ಈ ಜ್ಯೂಸ್ ಕುಡಿದು ಕೋಪ ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಬಾಸ್ ಬರ್ತ್ಡೇ ಸಲುವಾಗಿ ಅದ್ದೂರಿ ಊಟ ತಯಾರಾಗಿದೆ, ಇದೆಲ್ಲ ತಿಂದು ಕುಡಿದು ಮುಗಿಸಿ ಅದಕ್ಕೆ ಆಮೇಲೆ ವ್ಯವಸ್ಥೆ ಮಾಡಿ. ಏ ರಾಜು, ನಿನಗೊಂದ್ಸಲ ಆಚೆ ಹೋಗು ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ವಿಶಾಖ ಅವರೇ, ಯಾಕೆ ಕೋಪ ಮಾಡ್ಕೋತೀರಾ? ಈ ಜ್ಯೂಸ್ ಕುಡಿದು ಕೋಪ ತಣ್ಣಗೆ ಮಾಡ್ಕೊಳ್ಳಿ, ಹಾಗೆ ಈ ಕೇಕ್ ತಿಂದು ಬಾಯಿ ಸಿಹಿ ಮಾಡ್ಕೊಳ್ಳಿ. ಹೇಗಿದ್ರು ಈ ಮನೆಯಿಂದ ಹೊರಗೆ ಹೋಗ್ಲೇಬೇಕಲ್ವಾ? ಯಾರಿಗೆ ಗೊತ್ತು, ಇನ್ ಮುಂದೆ ಈ ಮನೇಲಿರೋ ಒಂದು ತೊಟ್ಟು ನೀರು ಕುಡಿಯೋ ಭಾಗ್ಯ ಸಿಗುತ್ತೋ ಸಿಗಲ್ವೋ. ಒಂದೊತ್ತಿನ ಊಟಕ್ಕೋಸ್ಕರ ಈ ಮನೇಲಿ ಬಿದ್ದಿದ್ದೀನಿ ಅನ್ನೋದನ್ನ ಮರೆತು ನನ್ನ ಮೊಮ್ಮಗಳ ಮುಂದೆ ಮಾತಾಡೋದಿಕ್ಕೆ ಎಷ್ಟೋ ಧೈರ್ಯ ನಿನಗೆ? ಈ ಸುಭದ್ರಮ್ಮ ಇನ್ನ ಬದುಕಿದಾಳೆ ಕಣು. ನನ್ನ ಮೊಮ್ಮಗಳ ಕಣ್ಣಲ್ಲಿ ಯಾರ್ಯಾರು ನೀರು ಬರ್ತಿದಾರೋ ಅವ್ರ ಕಣ್ಣಲ್ಲಿ ರಕ್ತ ಬರ್ತಿಲ್ಲ. ನನ್ನ ಹೆಸರು ಸುಭದ್ರಮ್ಮ ಅಲ್ಲ ಕಣು. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಜಾಸ್ತಿ ಬಿ ಪಿ ರೈಸ್ ಮಾಡ್ಕೋಬಿಡಿ. ನನ್ನಂತ ಚಿಕ್ಕ ಹುಡುಗನ ಮೇಲೆ ನಿಮ್ಗೆ ಎಷ್ಟೊಂದು ಕೋಪ ಬರುತ್ತಾ? ನಿಮ್ದು ಈ ತರ ಕೂಗಾಡೋ ವಯಸ್ಸಲ್ಲ, ಊರು ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಬಾಯ್ ಮುಚ್ಚ ಬಡವ, ಏನೇನೋ ಮಾತಾಡ್ತೀಯ. ಏನೇನು ಅಲ್ಲ ಅಜ್ಜಿ, ನಿಮ್ ವಯಸ್ಸಿನ ಗ್ಯಾರಂಟಿ ಪೀರಿಯಡ್ ಮುಗಿದೋಗಿದೆ, ಈಗ ನೀವು ಬದುಕ್ತಿರೋದು ಬೋನಸ್ ಪೀರಿಯಡ್ ನಲ್ಲಿ ಅನ್ನೋದನ್ನ ಮರಿಬೇಡಿ. ಅಷ್ಟೊಂದು ಬಿ ಪಿ ರೈಸ್ ಮಾಡ್ಕೊಂಡು ಮಾತಾಡಿದ್ರೆ ನಾಳೆ ನಿಮ್ ಮೊಮ್ಮಗಳ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಅನಿಷ್ಟವೇ ಅಪ್ಶಕನ ನುಡಿತಿದ್ಯೇನೋ? ಏಯ್, ನನ್ನ ಬಾಯಿನಲ್ಲಿ ಮಚ್ಚ ಇದೆ, ನಾನೇನಾದ್ರೂ ಶಾಪ ಹಾಕಿದ್ರೆ ನಿನ್ನ ಸರ್ವನಾಶ ಆಗೋಗ್ತೀಯ. ಭಿಕ್ಷೆ ಭಿಕ್ಷೆ ಬೇಡಬೇಕಾಗುತ್ತೆ, ನೆನಪಿಟ್ಕೋ. ಯಾರು ಬೀದಿಲಿ ಭಿಕ್ಷೆ ಬೇಡ್ತಾರೆ ಅಂತ ಗೊತ್ತಾಗುತ್ತೆ ಅಜ್ಜಿ. ಅದೆಲ್ಲ ಬಿಡಿ, ನಾನ್ ಬಂದಿದ್ದು ಸ್ವೀಟ್ಸ್ ಕೊಡಕ್ಕೆ, ಬಹುಶಃ ಈ ಮನೇಲಿ ಸಿಕ್ತಿರೋ ಕೊನೆ ಬಿಟ್ಟಿ ಫುಡ್ ಇದೆ ಅನ್ಸುತ್ತೆ, ತಿನ್ಕೊಳ್ಳಿ. ಅಜ್ಜಿ ಕೇಕು ತುಂಬಾ ಸ್ವೀಟ್ ಆಗಿದೆ, ಯಾವಾಗ್ಲೂ ಕೆಟ್ಟದ್ ಮಾತಾಡಿ ಮಾತಾಡಿ ನಾಲ್ಗೆ ಕೆಟ್ಟೋಗಿರುತ್ತೆ, ಒಳ್ಳೆ ಕೆಲಸ ಮಾಡಕ್ ಮೊದಲು ಬಾಯಿ ಸಿಹಿ ಮಾಡ್ಕೋಬೇಕಂತೆ, ಸಿಹಿ ಮಾಡ್ಕೊಳ್ಳಿ. ಹೇಳದ್ ಮರ್ತೆ, ಬಹುಶಃ ನಿಮಗ್ ಸಕ್ಕರೆ ಕಾಯಿಲೆ ಇರಬೇಕು, ನಿಮ್ ಪಾಲಿನ್ ಸ್ವೀಟು ನಿಮ್ಮಮ್ಮಗಳಿಗೆ ಕೊಟ್ಬಿಡಿ. ನಿಂತ್ಕೊಳ್ಳು, ದರಿದ್ರ ಮುಂಡೇದೆ ಏನೇನೋ ಬೋಳ್ಕೊಂಡು ಹೋಗ್ತಾನೆ, ನಿಂತ್ಕೊಳ್ಳು.
ಕಣ್ಣಲ್ಲಿ ಯಾರ್ಯಾರು ನೀರು ತರಿಸಿದಾರೋ ಅವ್ರ ಕಣ್ಣಲ್ಲಿ ನೀರು ಬರೋದು ಬೇಡ್ವಾ? ವಿಶು ನಿನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ ಅಂತ ಎಲ್ರಿಗೂ ಹೇಳ್ಬಿಡು. ಏನೇ ಹಾಗೆ ನೋಡ್ತಿದೀಯಾ? ನಿನಗೆ ಹೇಳಿದ್ದು ಅಜ್ಜಿ, ನಿಂಗೇನ್ ತಲೆ ಕೆಟ್ಟಿದ್ಯಾ? ಮಗುನ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ ಅನ್ನೋ ಕಾರಣ ಹೇಳಿದ್ರೆ ನಿನ್ ಹೊಟ್ಟೆಲಿದ್ ಮಗು ಯಾವ್ದು ಅಂತ ಅವ್ರು ಕೇಳಲ್ವಾ? ಅವ್ರು ನನಗೇನು ಉತ್ತರ ಕೊಡ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹೇಳ್ಬಿಡು, ನಿನ್ ಹೊಟ್ಟೆಲಿದ್ ಮಗು ವಿಶುದು ಅಂತ. ಎಲ್ರಿಗೂ ಗೊತ್ತಾಗ್ಲಿ. ನೋಡು, ನೀರ್ ಕುತ್ತಿಗೆವರೆಗೂ ಬಂದಾಗ ನಾವು ತಲೆ ಎತ್ತಲಿಲ್ಲ ಅಂದ್ರೆ ಮುಳುಗೋದು ನಾವೇನೆ. ಮಾಡು, ನೀನ್ ಹೇಳಿದ್ರೆ ಜನ ನಂಬ್ತಾರೆ. ಉಳಿದಿದ್ದ ಆಮೇಲೆ ಯೋಚನೆ ಮಾಡೋಣ. ಅವನ್ ಯಾಕೆ ಬಂದ ಇಲ್ಲಿಗೆ ನಮ್ ನೆಮ್ಮದಿ ಹಾಳು ಮಾಡೋದಕ್ಕೆ? ಮನೆಯವರೆಲ್ಲ ಇದಾರಂತ ಸುಮ್ಮನೆ ಇದ್ದೀನಿ. ರೀ, ನೀವು ಸುಮ್ಮನೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಅವರು ನಿಮ್ ಪ್ರಾಣ ಉಳಿಸ್ತವರು. ಅದಕ್ಕೆ ಇಲ್ಲಿವರೆಗೂ ಸುಮ್ಮನೆ ಇರೋದು. ಅದಕ್ಕ ಇನ್ವೈಟ್ ಮಾಡಿದೆ. ಅವನು ಇಲ್ಲಿವರೆಗೂ ಬಂದಿದ್ದಾನೆ ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡೇ ಬಂದಿದ್ದಾರೆ. ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ ರೀ, ಒಳ್ಳೆಯವ್ರ ತರ ಕಾಣಿಸ್ತಾರೆ. ನೀನ್ ಯಾವಾಗ್ಲೂ ಹಾಗಿರೋದಿಕ್ಕ, ಎಲ್ರು ಈಸಿಯಾಗಿ ನಂಬಿಡ್ತೀಯ, ಆಮೇಲೆ ಕಷ್ಟ ಅನ್ಭವಿಸ್ತೀಯ. ರೀ, ಈಗ ಅವರು ನಮ್ಮನೆ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನ ಈಗ ಮನೆಯಿಂದ ಆಚೆ ಹೋಗಿ ಅಂತ ಹೇಳೋದು ಅಷ್ಟೊಂದು ಸರಿ ಕಾಣಲ್ಲ ರೀ. ಅದಕ್ಕ ಇವನ್ ಬಗ್ಗೆ ನಾವು ಹುಷಾರಾಗಿರ್ಬೇಕು. ನಾವು ಗೋದಲ್ಲಿರುವಾಗ್ಲೇನೆ ನನಗೆ ಇವನ ಮೇಲೆ ಅನುಮಾನ ಬಂದಿತ್ತು. ಅದಕ್ಕ ಇವನು ನಮ್ಮಿಬ್ರು ಮಧ್ಯೆ ಬರ್ತಾ ಇರೋದನ್ನ ನೋಡಿದ್ರೆ. ರೀ, ಅವ್ರು ಇಲ್ಲಿಗೆ ಬಂದಿರೋದು ಆಕಸ್ಮಿಕ ಆಗಿರ್ಬೋದಲ್ವಾ? ರಾಧಿಕಾ, ನನ್ನ ಬರ್ಡೇ ದಿನನೇ ಅವನು ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಆಕಸ್ಮಿಕ ಆಗೋಕೆ ಹೇಗೆ ಸಾಧ್ಯ? ನಾನು ಯಾರನ್ನೂ ನಂಬಲ್ಲ ರಾಧಿಕಾ. ಈಗಾಗಲೇ ವಿಶಾಖ ನಂಬಿ ಈ ಮನೇಲಿ ಆಗ್ತಿರೋ ತೊಂದರೆಗಳು ಸಾಲ್ದ, ಇವನ ವಿಷಯದಲ್ಲೂ ಅದನ್ನ ಆಗೋದಕ್ಕೆ ನಾನು ಬಿಡಲ್ಲ. ಈಗಲೇ ಅವನನ್ನು ಈ ಮನೆಯಿಂದ ಆಚೆ ಕಳಿಸ್ತೀನಿ.